ನದಿಯಲ್ಲಿ ಈಜಲ್ ತೆರಳಿದ್ದ ಐವರು ಬಾಲಕರಲ್ಲಿ ಇಬ್ಬರು ನೀರು ಪಾಲಾಗಿದ್ದು ಓರ್ವನನ್ನ ಸ್ಥಳೀಯರು ರಕ್ಷಣೆ ಮಾಡಿದರೆ ಮತ್ತೊರ್ವ ಬಾಲಕ ನಾಪತ್ತೆಯಾದ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ಉಳ್ಳಾಲ ತಾಲೂಕಿನ ಸಜಿಪ್ಪ ನಡು ಗ್ರಾಮದ ನೇತ್ರಾವತಿ ನದಿ ಸಮೀಪದ ಪಲೆಮಗುರು ಎಂಬಲ್ಲಿ ನಡೆದಿದೆ ರುಕ್ಮಯ ಸಪಲ್ಯ ಎಂಬರ ಪುತ್ ಹತ್ತೊಂಬತ್ತು ವರ್ಷದ ಪುತ್ರ ಅಶ್ವಿತ್ ಎಂಬಾತ ನೀರು ಪಾಲಾದಾತ ಸಜೀಪ ಪೆರುವೆ ನಿವಾಸಿ ಹರ್ಷಿತ್ನನ್ನ ಸ್ಥಳೀಯರು ರಕ್ಷಿಸಿದ್ದು ದೇರಳಕಟ್ಟೆ ಆಸ್ಪತ್ರೆಗೆ ದಾಖಲಿಸಲಾಗಿದೆ ವಿಶಾಲ್ ವಿಕೇಶ್ ಲಿಖಿತ್ ಸುರಕ್ಷಿತವಾಗಿ ದಡ ಸೇರಿದ್ದಾರೆ ತಲಮಗುರು ನಿವಾಸಿ ನಾಗೇಶ್ ಸಪಲ್ಯ ಎಂಬವರ ಮನೆಯಲ್ಲಿ ಮಗುವಿನ ನಾಮಕರಣ ಕಾರ್ಯಕ್ರಮ ನಡೆದಿದ್ದು ಕಾರ್ಯಕ್ರಮ ಮುಗಿದ ಬಳಿಕ ನಾಗೇಶ್ ಅವರ ಅಣ್ಣ ರುಕ್ಮಯ್ ಸಪಲ್ಯ ಅವರ ಪುತ್ರ ಅಶ್ವಿತ್ ಮತ್ತು ಸಂಬಂಧಿಗಳ ಮಕ್ಕಳಾದ ಹರ್ಷಿತ್ ಲಿಖಿತ್ ವಿಕೇಶ್ ಮತ್ತು ವಿಶಾಲ್ ಒಟ್ಟು ಐವರು ಜೊತೆಯಾಗಿ ನೇತ್ರಾವತಿ ನದಿಗೆ ತೆರಳಿ ಈಜಾಡುತ್ತಿದ್ದ ವೇಳೆ ಈ ದುರಂತ ಸಂಭವಿಸಿದೆ